So the next problem is which you are seeing on the screen. Okay, it's a very simple problem. Tan A equal to cot B. Prove that A plus B equal to 90 degree. ಏನು ಮಾಡ್ಬೋದು? ಪ್ರೂವ್ ಮಾಡಬೇಕಾಗಿದ್ದಂತರೂ ಇಲ್ಲಿ ಕಾಣಿಸುತ್ತೆ, ರೈಟ್? ನಮ್ಮ ಹತ್ರ ಇರೋದು ಇಲ್ಲಿ ಮ್ಯಾಕ್ ಕಾಣಿಸುತ್ತೆ. ಏನು ಮಾಡ್ರಿ? ಆ ಕಂಡೀಷನ್ನ ತೋರಿ. ಟ್ಯಾನ್ ಎ ಈಕ್ವಲ್ ಟು ಕಾಟ್ ಬಿ. ಟ್ಯಾನ್ ಏನು ಹೆಂಗೆ ಬರೀಬೋದು ಅಂತಂದ್ರೆ ಕಾಟ್ ಆಫ್ 90 ಮೈನಸ್ ಎ ಅಂತ ಬರೀಬೋದು. ಕಾಟ್ ಆಫ್ 90 ಮೈನಸ್ ಎ ಅಂದ್ರೆ ಟ್ಯಾನ್ ಎ, ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ, ಈಕ್ವಲ್ ಟು ಕಾಟ್ ಬಿ. ಆಮೇಲೆ ಎರಡು ಕಡೆ ಕಾಟ್ ಫಂಕ್ಷನ್ ಅದಾವಲ್ಲ, ಅದಕ್ಕೆ ಏನು ಮಾಡೋಣ? ಆ್ಯಂಗಲ್ ಪ್ಲೇಸ್ ಒಳಗೆ ಏನೈತೆ ನೋಡಿ, ಅದನ್ನ ಏನು ಮಾಡೋಣ? ಈಕ್ವೇಟ್ ಮಾಡೋಣ. ದಟ್ ಮೀನ್ಸ್ 90 ಮೈನಸ್ ಎ ಈಕ್ವಲ್ ಟು ಬಿ. ಮೈನಸ್ ಯಾಕಡೆ ಕಳಿಸಿದ್ರೆ ಪ್ಲಸ್ ಹಾಕಿದ್ದು. ದಟ್ ಮೀನ್ಸ್ 90 ಈಕ್ವಲ್ ಟು ಬಿ ಪ್ಲಸ್ ಎ. ಬಿ ಪ್ಲಸ್ ಎ ಅಂದ್ರೂ ಒಂದ, ಎ ಪ್ಲಸ್ ಬಿ ಅಂದ್ರೂ ಒಂದ. ದೇರ್ ಫಾರ್ ಎ ಪ್ಲಸ್ ಬಿ ಈಕ್ವಲ್ ಟು 90 ಡಿಗ್ರಿ ಅಂತ ಹೇಳ್ಬೋದು. ಇಷ್ಟಾಯ್ತು ಪ್ರಾಬ್ಲಮ್, ಇದನ್ನು ನಾವು ಅಪ್ರೂವ್ ಮಾಡಬೇಕಾಗಿತ್ತು, ರೈಟ್? ಈಗ ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡೋಣ. ಅಂತ ಇದು ಹೆಂಗೈತೆ ಗೊತ್ತಾ? ಒಂದು ಸ್ವತ ಓದ್ಕೋರಿ ಕ್ವಶನ್, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇಫ್ ಸೆಕ್ 4A ಈಕ್ವಲ್ ಟು ಕೊಸೆಕ್ ಎ ಮೈನಸ್ 20 ಡಿಗ್ರಿ, ವೇರ್ 4A ಈಸ್ ಆನ್ ಅಕ್ಯೂಟ್ ಆ್ಯಂಗಲ್, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂತ ಐತೆ, ರೈಟ್? ನಾವೇನು ಮಾಡೋಣ ಈಗ? ಸೇಮ್ ಮತ್ತೆ ಕೊಟ್ಟಿ ಕಂಡೀಷನ್ ಯೂಸ್ ಮಾಡೋಣ. ಸೆಕ್ 4A ಈಕ್ವಲ್ ಟು ಕೊಸೆಕ್ ಎ ಮೈನಸ್ 20 ಡಿಗ್ರಿ. ಸೆಕ್ 4A ಹೆಂಗೆ ಬರೀಬೋದಪ್ಪ? ಕೊಸೆಕ್ 90 ಮೈನಸ್ 4A ಈಸ್ ನಥಿಂಗ್ ಬಟ್ ಕೊಸೆಕ್ ಎ ಮೈನಸ್ 20 ಡಿಗ್ರಿ. ನನ್ನ ಹಿಂದಿನ ಪ್ರಾಬ್ಲಮ್ ಒಳಗೆ ನೀವೆಲ್ಲ ನೋಡಿದ್ರೆ ಗೊತ್ತಾಕೈತೆ, ನಾವು ಯಾಕೆ ಹಿಂಗೆ ಮಾಡ್ತೀವಿ ಅಂದರೆ ಎರಡು ಕಡೆ ಸೇಮ್ ಫಂಕ್ಷನ್ ಬರೋ ಹಂಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಈಗ ಆ್ಯಂಗಲ್ ಪ್ಲೇಸ್ ಒಳಗೆ ಏನೈತಿಲ್ಲ, ಅದನ್ನು ಈಕ್ವೇಟ್ ಮಾಡಬಹುದು. 90 ಮೈನಸ್ 4A ಈಕ್ವಲ್ ಟು ಎ ಮೈನಸ್ 20 ಡಿಗ್ರಿ ಐತಲ್ಲ. ಏನು ಮಾಡ್ಬೋದು ಈಗ? 90 ಇಲ್ಲೇ ಇರಲಿ, ಈ ಮೈನಸ್ 20 ಈ ಕಡೆ ತೊಗೊಂಬರಿ, ಪ್ಲಸ್ 20 ಹಾಕೈತಿ. ಇದು ಎ ಇಲ್ಲೇ ಐತಲ್ಲ, ಇಲ್ಲೇ ಇರಲಿ, ಈಗ ಮೈನಸ್ 4A ಐತಲ್ಲ, ಅದು ಈ ಕಡೆ ತೊಗೊಂಬರಿ, ಪ್ಲಸ್ 4A ಹಾಕೈತಿ. ಸೊ 90 ಪ್ಲಸ್ 20 ಅಂದರೆ ಎಷ್ಟಾಗುತ್ತಾ? 110 ಆಕೈತಿ. 110 ಈಕ್ವಲ್ ಟು 5A. 110 ಡಿವೈಡೆಡ್ ಬೈ 5 ಈಕ್ವಲ್ ಟು ಎ ಹಾಕೈತಿ ಫೈನಲಿ. ಎ ಈ ಕಡೆ ಬಂತಂದ್ರೆ 5 ಒನ್ಸ 5 ಟೂಸ 10, ಮತ್ತು 1 ವಿತ್ 5 ಟೂಸ 10. ದಟ್ ಮೀನ್ಸ್ ಎ ಈಕ್ವಲ್ ಟು ಎಷ್ಟು ಬರುತ್ತೆ? 22 ಡಿಗ್ರಿ ಬರುತ್ತಾ. ದಿಸ್ ಈಸ್ ಆಲ್ ಅಬೌಟ್ ಫೋರ್ತ್ ಆ್ಯಂಡ್ ಫಿಫ್ತ್ ಪ್ರಾಬ್ಲಮ್. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಕ್ಸ್ ಪ್ರಾಬ್ಲಮ್ ಮಾಡೋಣ. ಅಂತ ಅಲ್ಲಿ ತನಕ ಗುಡ್ ಬೈ.